ಹೆಂಗಿದೆ? ಚೆನ್ನಾಗಿದೆ ಗಾಡಿ, ನೋಡಕ್ ಸಕತ್ತಾಗಿದೆಲ್ಲ. ದ ಸೇಮ್ ಲುಕ್ ಎಲ್ಲ ಹಂಗೆ ಇದೆ ಮಗನ ತಲೆ ಮೇಲೆ ಒಡ್ದಂಗಿದೆ. ಇಂಡಿಯನ್ಗೆ ಸೇಮ್ ಹಂಗೆ ಇದೆ. ಬ್ಲೂಟೂತಲ್ಲಿ ಯಾವ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ಸೌಂಡ್ ಬರೆಸ್ಕೋಬೋದು. ನೋಡಿ ಇಷ್ಟು ಸ್ಪೇಸ್ ಬರುತ್ತೆ ಇದರಲ್ಲಿ. ನೀವು ಬ್ರೇಕ್ಸ್ ಹಿಡಿದ್ರೆ ಟೋಟಲ್ ಕಟ್ ಆಗಿಬಿಡುತ್ತೆ. ಏನು ಅಂತ ಏನು ಹೇಳ್ಕೊಳತ್ತದ ಏನು ಹೋಗ್ತಾ ಇಲ್ಲ. ತೊಗೋಬೋದು ತೊಗೋಬಾರ್ದು, ಪ್ರೈಸ್ ಏನು ಅನ್ನಿಸ್ತು ಎಲ್ಲ ನೀವು ಕಮೆಂಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಮ್ಮ ಮುಂದೆ ಇಂಡಿಯನ್ ಬೈಕ್, ಸೇಮ್ ಹಂಗೆ ಇರೋ ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ. ಸೊ ನೋಡ್ಬೋದು ನೀವು ಹೆಂಗಿದೆ ಅಂತ ಗಾಡಿ. ಸೇಮ್ ಇಂಡಿಯನ್ ಇದ್ದಂಗೆ ಇಲ್ಲ. ಮಗನ ಸೀಟು, ಆ ಲುಕ್ಕು, ಫ್ರಂಟಿಂದ ನೋಡಿ ಸೇಮ್ ಟು ಸೇಮ್ ಹಂಗೆ ಇದೆ ಗುರು. ಯಪ್ಪ, ಸೊ ನಾನಂತೂ ಈ ಗಾಡಿ ನೋಡಿದ ತಕ್ಷಣ ಫಿಕ್ಸ್ ಆಗ್ಬಿಟ್ಟೆ, ಇಲ್ಲ ಈ ಗಾಡಿ ರಿವ್ಯೂ ಮಾಡಲೇಬೇಕು ಅಂತ. ಸೊ ಇದು ಬ್ರ್ಯಾಂಡ್ ಬಂದುಬಿಟ್ಟು ಕೊಮಾಕಿ ರೇಂಜರ್ ಅಂತ. ಕೊಮಾಕಿ ಅವರು, ಕೊಮಾಕಿ ಅವರು ಬಂದುಬಿಟ್ಟು ಕಂಪ್ಲೀಟ್ ಡಿಸೈನ್ ಡಿಸೈನಾಗೆಲ್ಲ ಗಾಡಿಗಳು ಮಾಡ್ತಾ ಇರ್ತಾರೆ. ಒಂದು ಮಹೀಂದ್ರ ಮೋಜೋ ಥರದ್ದೇ ಒಂದು ಚಿಕ್ಕ ಗಾಡಿ ಮಾಡಿದ್ದಾರೆ. ಅದನ್ನು ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡಿ. ಸೇಮ್ ಮೋಜೋ ಥರನೇ ಇದೆ ಬಟ್ ಸ್ವಲ್ಪ ಚಿಕ್ಕದು. ಇದು ಬಂದುಬಿಟ್ಟು ಸೇಮ್ ನಮ್ಮ ಇಂಡಿಯನ್ ಇದ್ದಂಗೆ ಇದೆ. ನಿಮ್ಗೆ ಇಂಡಿಯನ್ ಬೈಕ್ ಯಾವುದು ಅಂತೆಲ್ಲ ಗೊತ್ತಿಲ್ಲ ಅಂದರೆ ನಾನು ಒಂದು ಎರಡು ಫೋಟೋ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಸೇಮ್ ಡಿಸೈನ್ ಮೇಲೆ ಹಂಗೆ ಇದೆ ಗುರು. ಸೇಮ್ ಟೂರಿಂಗ್ ಕಂಫರ್ಟ್ ಎಲ್ಲ ಇದೆ. ಸೀಟು ಒಂದು ಸ್ವಲ್ಪ ಇನ್ನೊಂದು ಚೂರಿ ಹಿಂಗೆ ಹೈಟ್ ಬಂದು ಇನ್ನೊಂದು ಚೂರು ಇಲ್ಲೊಂದು ಬ್ಯಾಕ್ ರೆಸ್ಟ್ ಬಂದುಬಿಟ್ಟಿದ್ವೆ. ಕನ್ಫರ್ಮು, ಏನು ಕ್ರೇಜಿ ಆಗಿದೆ ನೋಡಿ ಲುಕ್ ಮಾತ್ರ. ಸೊ ನೀವು ಗಾಡಿ ಬಗ್ಗೆ ಏನು ಅನ್ಕೋತೀರಾವೆಲ್ಲ ಬೇಡ, ಬಟ್ ನೋಡಿದ ತಕ್ಷಣ ಅಂತೂ ಲುಕ್ ಅಂತೂ ಕ್ರೇಜಿ ಆಗಿದೆ, ಫುಲ್ ಫಿದಾಗೋಯ್ತಿದ. ಸೊ ಎದುರುಗಡೆಯಿಂದ ನೋಡಿ ಇಲ್ಲಿ ಹೆಡ್ಲೈಟು ಮೂರು ಕೊಟ್ಟವ್ರೆ. ಸೇಮ್ ಲುಕ್ ಎಲ್ಲ ಹಂಗೆ ಇದೆ, ಮಗನ ತಲೆ ಮೇಲೆ ಒಡ್ದಂಗಿದೆ ಇಂಡಿಯನ್ಗೆ. ಸೇಮ್ ಹಂಗೆ ಇದೆ ಅಲ್ಲ. ಸೊ ಈ ಕಡೆಯಿಂದ ಲುಕ್ ನೋಡಿ. ಸೊ ಇಲ್ಲಿಂದ ಈ ಲುಕ್ ನೋಡಿ, ಸೇಮ್ ಹಂಗೆಲ್ಲ. ಒಂದು ಟೂರಿಂಗ್ ಬೈಕು ಈ ಕಡೆ ಆ ಕಡೆ ಒಂದು ಪ್ಯಾನಿಯರ್ಸ್ ಗಿನಿಯರ್ಸ್ ಎಲ್ಲ, ಇದು ಪ್ಯಾನಿಯರ್ಸೇನೆ. ಇಲ್ಲೂ ಲಗೇಜ್ ಎಲ್ಲ ಹಾಕ್ಬೋದು, ಒಳ್ಳೆ ಲೋಡಿಂಗ್ ಕೆಪಾಸಿಟಿ ಎಲ್ಲನೂ ಇದೆ. ಪ್ಯಾನಿಯರ್ಸ್ ಎಲ್ಲ ಹಾಕ್ಕೊಂಡು ದೇಶಾಂತ ಹೋಗೋ ಥರನೇ ಇದೆ. ಬಟ್ ಇದು ಎಲೆಕ್ಟ್ರಿಕ್ ಗಾಡಿ. ಈ ಗಾಡಿಗೆ ನಿಮಗೆ ಯಾವ ಮೋಟ್ರ್ ಯೂಸ್ ಮಾಡಿದ್ದಾರೆ ನೋಡಿ, ಇಲ್ಲಿ ಹಬ್ ಮೋಟರ್ ಒಂದಿದೆ. ಸೊ ಇದಕ್ಕೂ ಹಬ್ ಮೋಟರ್ನೇ ಯೂಸ್ ಮಾಡಿರೋದು. ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ, ಆಮೇಲೆ ಎರಡೂ ಕಡೆ ಡಿಸ್ಕ್ ಬ್ರೇಕ್ಸ್ ಇರುತ್ತೆ. ಸೊ ರೇಂಜ್ ಬಂದುಬಿಟ್ಟು ಇದು ಕಂಪನಿ 180 ಕ್ಲೈಮ್ ಮಾಡುತ್ತೆ, ಬಟ್ 150 ಇಟ್ಕೊಳ್ಳಿ. ಸೊ ನೀವೇನಾದರೂ ಸಿಟಿಲೆಲ್ಲ ಓಡಾಡೋದಕ್ಕೆ ಮತ್ತು ಓಡಲ್ಲಿ ಹೋಗ್ತಿರೋ ಅಟೆನ್ಷನ್ ಎಲ್ಲ ಒಂದು ಸ್ವಲ್ಪ ಹಂಗೆ ನಿಮ್ಮ ಕಡೆ ನೋಡೋ ಥರ ಮಾಡ್ಕೋಬೇಕು ಅಂತೇನಾದರೂ ಇತ್ತು ಅಂದರೆ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೋಬೇಕು. ಏನೋ ಇತ್ತು ಅಂದರೆ ಪಕ್ಕ ಈ ಗಾಡಿನ ತೊಗೋಬೋದು. 150 ರೇಂಜ್ ಹೋಗುತ್ತೆ, 80 ಸ್ಪೀಡ್ ಹೋಗುತ್ತೆ. ರೇಂಜ್ ಅಂತೂ 150 ಪೀಸ್ ಸಿಟಿಲಿ ಓಡಾಡೋದಕ್ಕೆ ಆರಾಮಾಗಿ ಕೊಡ್ಬೋದು. 80 ಹೋಗುತ್ತಂತೆ ಸಾಕು ಸಿಟಿಲೆಲ್ಲ ಓಡಾಡೋದಕ್ಕೆ. 150 ರೇಂಜ್ ಇಟ್ಕೊಂಡು ನೀವೇನು ಲಡಾಕು ಹೋಗೋಕ್ಕೆ ಆಗಲ್ಲ. ಸೊ ಡೀಸೆಂಟಾಗೇ ಇದೆ, ಕಂಫರ್ಟು ಅಷ್ಟೇ. ನಾನು ಅಲ್ಲಿಂದ ಓಡಿಸ್ಕೊ ಬಂದಾಗ ಕಂಫರ್ಟ್ ಎಲ್ಲ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹಂಪು ಅದು ಇದು ಎಲ್ಲ ಹಾರಬೇಕಾದ್ರೆ ಲೈಟಾಗಿ ನಾರ್ಮಲಾಗಿ ಒಂದು ಎಲೆಕ್ಟ್ರಿಕ್ ಗಾಡೀಲಿ ಏನಲ್ಲಿ ಚೂ ಶೇಕಿಂಗ್ ಬರುತ್ತಲ್ಲ ಅಷ್ಟೇ ಬಂದಿದ್ದು. ಅಷ್ಟೊಂದೆಲ್ಲ ಏನು ನಿಮಗೆ ಡಿಫ್ರೆನ್ಸ್ ಏನು ಅನಿಸಲ್ಲ. ಲುಕ್ ವೈಸ್ ಮಾತ್ರ ಕಾಲೇಜ್ ಮೇಲೆ ಬರ್ತಾ ಇದೆ. ಕೆ ಎಲ್ಲಿನೋ ಯಾವುದೋ ಒಂದು ಕಾಲೇಜ್ ಇದೆ ಗೊತ್ತು, ಇಲ್ಲಿ ನಂಗೂ ಗೊತ್ತಿಲ್ಲ. ಹುಡುಗರೆಲ್ಲ ನೋಡ್ತಾ ಇದ್ದವು ಸ್ವಲ್ಪ ಜನ, ಯಾವ ನೀವು ಅಂತ ನಗ್ತಾ ಇದ್ದವು. ಸೊ ಸೌಂಡು ಎಲ್ಲ ಇದೆ ಇದರಲ್ಲಿ, ಇವೆಲ್ಲ ಹಾಳಾಗೋಗ್ಲಿ. ನೀವು ಎಲೆಕ್ಟ್ರಿಕ್ ಗಾಡೀಲಿ ಸೌಂಡೇ ಕೇಳಿಸ್ಕೊಂಡಿರಲ್ಲ, ಬಟ್ ಇದರಲ್ಲಿ ಸೌಂಡ್ ಬರುತ್ತೆ ನಿಮಗೆ. ತೋರಿಸ್ತೀನಿ ನೋಡಿ, ಇದಕ್ಕೆ ಹಿಂಗೆ ಆನ್ ಮಾಡ್ತೀವಿ, ಸೌಂಡ್ ತೋರಿಸ್ತೀನಿ ನೋಡಿ. ಗಾಡಿಗೆ ಒಂದು ಹೊಸ ಸ್ಪೀಕರ್ ಇದೆ, ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದೆ. ಸೊ ಒಂಥರ ಕ್ರೇಜಿಯಾಗಿ ಬರುತ್ತೆ, ಬಟ್ ಎಲ್ಲದಕ್ಕೂ ಸ್ಟ್ಯಾಂಡ್ ತೆಗಿಬೇಕು ಫಸ್ಟು. ಸೊ ಇವಾಗ ನಾವು ಸ್ಟ್ಯಾಂಡ್ ತೆಗೆದಿದ್ದೀವಿ, ಇಲ್ಲಿ ಬಟನ್ ಇದೆ ನೋಡಿ, ಎಸ್ ಅಂತ ಇರುತ್ತೆ. ಇದನ್ನ ಒಡೆದ್ರೆ ಹೆಂಗೆ ನೋಡಿ, ಇಲ್ಲಿ ಕಾಲಿಂಗು ಅವೆಲ್ಲ ಆಪ್ಷನ್ ಎಲ್ಲ ಇದೆ. ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೀವು ಗಾಡೀಲಿ ನಾರ್ಮಲಾಗಿ ನೋಡಿರ್ತೀರ, ಡಿಸೈನ್ ಏನು ಬೇಕಾದ್ರೂ ಮಾಡಿರ್ಬೋದು. ಇದು ನೋಡ್ರಿ ಹೆಂಗೈತೆ ಡಿಫ್ರೆಂಟಾಗಿ. ಎಕ್ಸಲೇಟ್ರ್ ಕೊಟ್ಟಿದ ತಕ್ಷಣ ಗಾಡಿಗೆ ಸ್ಪೀಕರ್ ಹಾಕ್ಬಿಟ್ಟು ಎಕ್ಸಲೇಟ್ರ್ ಕೊಟ್ಟರೆ ಹಿಂಗೆ. ನೀವು ಬ್ಲೂಟೂತಲ್ಲಿ ಯಾವ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ಸೌಂಡ್ ಬರೆಸ್ಕೋಬೋದು. ಆಮೇಲೆ ಯಾವ ಸಾಂಗ್ ಬೇಕಾದರೂ ಪ್ಲೇ ಮಾಡ್ಬೋದು. ರೈಡಿಂಗ್ ಟೈಮಲ್ಲಿ ಕಾಲ್ ಬೇಕಾದರೂ ರಿಸೀವ್ ಮಾಡ್ಬೋದು ಈ ಸ್ಪೀಕರಲ್ಲಿ ಮಾತಾಡಿಕೊಂಡು. ನಾನು ಇದನ್ನೆಲ್ಲ ಯಾವ್ದಕ್ಕೂ ಏನೇನೋ ಮಾಡೋದು ಅಂದ್ಕೊಂಡೆ, ಬಟ್ ಸಕಲಾಗಿ ಮಾಡೋರೆ. ಸೊ ಇಲ್ಲಿ ನೋಡ್ಬೋದು ಸೌಂಡ್ ಜಾಸ್ತಿ ಕಮ್ಮಿ ಎಲ್ಲ ಮಾಡೋದಕ್ಕೆ. ಆಮೇಲೆ ಇಲ್ಲಿ ಬಟನ್ ಆನ್ ಆ್ಯಂಡ್ ಆಫ್ ಎಲ್ಲ ಇದೆ. ಸೊ ನೋಡಿ ಇವಾಗ ನೆಕ್ಸ್ಟು ಏನು ಬರಲ್ಲ ಆ ಥರ. ಸೊ ಏನೇನೋ ಡಿಫ್ರೆಂಟ್ ಥರ ಇದೆ. ಮತ್ತು ಇಲ್ಲಿ ನೋಡ್ಬೋದು ಇನ್ನೊಂದು ಎರಡು ಮೂರು ಇಲ್ಲಿ ಪಾರ್ಕಿಂಗಿಗೆ ನೋಡಿ, ಪಾರ್ಕಿಂಗ್ ಎಲ್ಲ ಬರುತ್ತೆ. ಸೊ ಇದು ಹೈ ಬೀಮು, ಲೋ ಬೀಮು, ಇಂಡಿಕೇಟ್ರು, ಆಮೇಲೆ ಓಕೆ ಹಾರನ್ನು, ಆಮೇಲೆ ರಿವರ್ಸ್ ಗೇರ್ ಇದೆ. ಇವಾಗ ಮೇಯ್ನಾಗಿ ಗಾಡೀಲಿ ಏನೇನು ಇದೆಯಪ್ಪ ಅಂದರೆ, ರೇಂಜ್ ಮೇಯ್ನಾಗಿ ಒಂದು ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಎರಡೂ ಕಡೆ ಡ್ಯುಯಲ್ ಡಿಸ್ಕ್ ಇದೆ. ಪ್ಯಾನಿಯರ್ಸು, ಈ ಬಾಕ್ಸ್ ಬೇಕಾದ್ರೂ ಓಪನ್ ಮಾಡ್ಕೋಬೋದು. ಓಪನ್ ಮಾಡಿ ತೋರಿಸ್ತೀನಿ ಇದೆ, ಮಾಡ್ಕೋಬೋದು ಏನು ನೋಡಿ. ಒಂದು ಗಾಡಿ ತೊಗೊಂಡ್ರೆ ಒಂದು 10-15 ಕೀ ಕೊಡ್ತಾರೆ, ಮನೆಯವರೆಲ್ಲ ಇಟ್ಕೋಬೋದು. ಓಪನ್ ಮಾಡ್ಬೋದಾ ಇದು? ಹಾಂ ಇಲ್ಲಿದೆಯಲ್ಲ, ಓಕೆ.
ನೋಡಿ ಇಷ್ಟು ಸ್ಪೇಸ್ ಬರುತ್ತೆ ಇದರಲ್ಲಿ. ಬೇಕಾದರೆ ಇದನ್ನ ರಿಮೂವ್ ಮಾಡ್ಬೋದು, ನೀವು ಯೂಸ್ ಮಾಡಲ್ಲ ಅಂದರೆ ಇದನ್ನ ರಿಮೂವ್ ಮಾಡಿಬಿಡ್ಬೋದು. ಆಮೇಲೆ ಈ ಥರ ಒಂದೇ ಒಂದು ಸೈಡ್ ಸೈಲೆನ್ಸರ್ ಸ್ಪೀಕರ್ ಇದೆಯಲ್ಲ, ಈ ಸೈಲೆನ್ಸರ್ದು ಸ್ಪೀಕರು ಇನ್ನೊಂದು ಕಡೆನೂ ಬೇಕಂದರೆ ಹಾಕ್ಸ್ಕೋಬೋದು. ಇವಾಗ ನಿಮ್ಗೊಂದು ಡೌಟ್ ಇರುತ್ತೆ, ಎಲ್ಲ ಓಕೆ ಈ ಟ್ಯಾಂಕ್ ಏನಕ್ಕೆ ಅಂತ. ಟ್ಯಾಂಕ್ ಏನೋ ಕೊಟ್ಟವ್ರೆ ಅಂದರೆ ಜಸ್ಟು ಒಂದು ಫೀಲ್ಗೆ ಗುರು, ನಿನ್ನ ಗಾಡಿ ಪೆಟ್ರೋಲ್ ಗಾಡಿ ಫೀಲ್ ಬರಲಿ ಅಂತ ಅಷ್ಟೇ, ಏನೂ ಇಲ್ಲ. ಏನು ಇಡೋಕ್ಕೂ ಆಗಲ್ಲ, ಸುಮ್ಮನೆ ನೋಡಿ ಅಷ್ಟೆ. ಮುಂದೆ ವೈಝಗ್ ನೋಡ್ಬೋದು ಏನು ಕ್ರೇಜಿ ಆಗಿದೆ ಲುಕ್ಕು. ಅಷ್ಟೇ ಸೈಡಿಂದ ನೋಡಿ ಸೆಕ್ಸಿ ಆಗಿಲ್ಲ ಲುಕ್ಕು, ಸೀರಿಯಸ್ಲಿ ಸಖತ್ತಾಗಿದೆ. ಆಮೇಲೆ ಇಲ್ಲೊಂದು ಬ್ಯಾಟ್ರಿ ಬರುತ್ತೆ, ನಿಮ್ಗೆ ಹೇಳಿದ್ನಲ್ಲ 150 ರೇಂಜ್ ಇಟ್ಕೊಳ್ಳಿ, 80 ಸ್ಪೀಡ್ ಹೋಗುತ್ತೆ. ಆಮೇಲೆ ಸರ್ವಿಸು ಯೂಸಲ್ಲೇ ಸಿಗುತ್ತೆ, ಪ್ರತಿ ಸಲ ಬೇಕಾ ಗಾಡಿ ತೊಗೊಂಡು ಇಷ್ಟು ಕಿಲೋಮೀಟ್ರ್ ಅಂತೆಲ್ಲ ಹೇಳ್ತಾರೆ, ಸರ್ವಿಸ್ ಯೂಸ್ ಹತ್ರನೇ ಮಾಡಿಸ್ಕೋಬೋದು. ಗಾಡಿ ಪ್ರೈಸ್ ಬಂದುಬಿಟ್ಟು 190,000, 1,90,000 ಈ ಗಾಡಿಯ ಪ್ರೈಸು. ತೊಗೋಬೋದು ತೊಗೋಬಾರ್ದು, ಪ್ರೈಸ್ ಏನು ಅನ್ನಿಸ್ತು ಎಲ್ಲ ನೀವು ಕಮೆಂಟ್ ಮಾಡಿ, ನಾನೇನು ಅದ್ರ ಬಗ್ಗೆ ಹೇಳಲ್ಲ. ಬಟ್ ಗಾಡಿ ನೋಡೋದಕ್ಕೆ ಮೊದಲು ಲುಕ್ಸ್ ಎಲ್ಲ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಒಂದ್ಸಲ ಓಡಿಸಿನೂ ನೋಡಬೇಕು, ಸೀರಿಯಸ್ ಆಗಿ ಓಡಿಸಿ ತೋರಿಸ್ತೀನಿ. ಸೊ ಇದು ನೋಡಿ ಕಂಫರ್ಟ್ಗೆ ಇರಲಿ ಅಂದ್ಬಿಟ್ಟು ನಿಮ್ಗೆ ಫುಲ್ಲು ಫುಟ್ಬ್ಯಾಕ್ಸ್ ಹಿಂಗೆ ಕೊಟ್ಟಿದ್ದಾರೆ ಅಂತ. ಇವೆಲ್ಲ ಬೆಂಡಾಗುತ್ತಾ? ಬೆಂಡಾಗಲ್ಲ, ಎಲ್ಲ ಸ್ಟಿಫಾಗಿ ಹಂಗೆ ಇದೆ. ಆಮೇಲೆ ಒಂದೊಂದು ಎಲ್ಲೋ ಚೂಚು ನೆಟ್ಟು ಲೂಸ್ ಆಗಿರುತ್ತೆ, ಅವು ಎಲ್ಲ ಟೆಸ್ಟ್ ಡ್ರೈವ್ ಮಾಡಿ ಮಾಡಿ ಅಲ್ವಾ. ನಿಮಗೆ ಕೊಡಬೇಕಾದ್ರೆ ಫೈನಲ್ ಡಿಲಿವರಿ ಗಾಡಿ ಅಂತೂ ಸೂಪರಾಗಿರೋದೇ ಕೊಡ್ತಾರೆ. ಕುತ್ಕೊಳ್ಳೋ ಕಂಫರ್ಟು ಅಷ್ಟೇ ಕ್ರೇಜಿ ಆಗಿರುತ್ತೆ, ಸೀರಿಯಸ್ಲಿ ಸಕ್ಕತ್ತಾಗಿದೆ. ಅಲ್ಲೂ ಬಾಡಿ ಬಿಲ್ಡ್ ಕ್ವಾಲಿಟಿ ತೋರಿಸ್ತೀನಿ, ಇವೆಲ್ಲ ಅಷ್ಟು ಗಟ್ಟಿ ಇಲ್ಲ. ಬಟ್ ಟ್ಯಾಂಕ್ ಸಕ್ಕತ್ತಾಗಿದೆ, ಚಾಸಿನೂ ಅಷ್ಟೇ ಫುಲ್ ಕಬ್ಬಣ, ಎಲ್ಲ ಕಬ್ಬಣನೇ ಗುರು, ನಿಮ್ಮ ಫುಲ್ ಕಬ್ಬಣನೇ ಕಡಾಕ ಕೊಟ್ಟವ್ರೆ. ಆಮೇಲೆ ಹಿಂದೆ ಕಡೆಯಿಂದ ನೋಡಿ ಲುಕ್ ಹೆಂಗಿದೆ ಅಂತ, ಚೆನ್ನಾಗಿದೆಲ್ಲ, ನಾಟ್ ಬ್ಯಾಡ್, ಕ್ರೇಜಿ ಆಗಿದೆ. ನನಗಂತೂ ಹೆವಿ ಇಷ್ಟ ಆಯಿತು, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಲೇಟ್ ಮಾಡೋದು ಬೇಡ, ಓಡಿಸಿ ನೋಡೋಣ ಹೆಂಗಿದೆ ಅಂತ. ಹೆಂಗಿದೆ? ನೋಡೋಕೆ ಸಕ್ಕತ್ತಾಗಿದೆಲ್ಲ, ಕುತ್ಕೊಳ್ಳೋಕೆ ಅಷ್ಟೇ ಫುಲ್ ಕಂಫರ್ಟ್ ಆಗಿದೆ. ಏನನ್ನಿಸ್ತು? ಹಾಂ ಆರಾಮಾಗಿ ಬರುತ್ತೆ. ಒಂದು ಪೋಸ್ ಕೊಡಿ ಹಂಗೆ. ಹಾಂ ಸೈಲೆನ್ಸ್ ಅದು. ಸೊ ಇವಾಗ ಈ ಗಾಡಿ ನಾವು ಓಡಿಸುವ, ನೋಡೋದಲ್ಲ ಹಂಗೆ ಚೆನ್ನಾಗಿ ನೋಡ್ತಿದ್ದಂಗೆ. ಏನು ಸಕ್ಕತ್ತಾಗಿದೆ ನೋಡೋದಕ್ಕೆ ಅನ್ಕೋತಾರೆ. ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲೇ ಮುಂದೆ, ಕೆಳಗಡೆ ಎಲ್ಲ ಯಾವುದು ನಿಮ್ಗೆ ಬ್ರೇಕ್ ಸಿಗಲ್ಲ. ನೋಡಿದ್ರು ಹೆಂಗೆ ಸಿಂಹ, ಸಿಂಹದ ಗರ್ಜನೆ ಶುರು ಆಯಿತು ನೋಡ್ರಿ, ಹೊರಡುವ. ಸೊ ಇವಾಗ ಈ ಬೈಕ್ನ ಓಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಮಾಡಿದ ಬೈಕ್ ವೀಡಿಯೋ ಅಲ್ಲಿ ಆಡಿಯೋ ಕ್ರ್ಯಾಶ್ ಆಗೋಯಿತು, ಓಡಿಸ್ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡಿದ್ದೆ. ಸೊ ಇನ್ನೊಂದ್ಸಲಿ ಈ ಗಾಡೀಲಿ ಮಾಡ್ತೇನೆ, ಈ ಕಲರಲ್ಲಿ. ಸೊ ಏನೋ ಅಂದ್ಕೋಬೇಡಿ, ಬ್ರೇಕ್ಸ್ ಎಲ್ಲ ಸ್ವಲ್ಪ ಟೈಟ್ ಅನಿಸ್ತಾ ಇದೆ, ಲೈಕ್ ಹೆವಿ, ಸ್ವಲ್ಪ ಅಲ್ಲ ಹೆವಿ ಟೈಟ್ ಇದೆ. ಬಟ್ ಚೆನ್ನಾಗಿ ಹಿಡಿಯುತ್ತೆ, ಬಟ್ ಇನ್ನೂ ಸ್ವಲ್ಪ ರಿಫೈನ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಕುತ್ಕೊಳ್ಳೋಕೆ ಅಷ್ಟೇ ಕಂಫರ್ಟ್ ಆಗಿದೆ, ಕಂಪ್ಲೀಟ್ ಕ್ರೂಸಿಂಗ್ ಇದು ಕೊಡುತ್ತೆ ನಿಮಗೆ. ಲೈಕ್ ಆರಾಮಾಗಿ ಕುತ್ಕೊಂಡು ಹೋಗ್ತೀವಿ ಅಂದರೆ ಹಿಂದೆ ಕಡೆ ಕುತ್ಕೊಳ್ಳೋದು ನೋಡಿ, ನಮ್ಮ ಜಗದೀಶ್ ಅವ್ರು ಆರಾಮಾಗಿ ಕೂತಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆ ಥರ ಕುತ್ಕೊಂಡು ಹೋಗ್ತೀವಿ ಅಂದರೆ ಚೆನ್ನಾಗಿದೆ. ಓ ನುಗ್ಸೋದಕ್ಕೂ ನೋಡಿ ಒಳ್ಳೆ ಮಜಾ ಸಿಗುತ್ತೆ. ಅಯ್ಯೋ ಏನು ಸಾಕಾದಾಗಿ ನುಗ್ತು, ಅದೇ ಇನಿಷಿಯಲ್ ಒಂದು ಸೆಕೆಂಡ್ಗೆ ಅಷ್ಟೇ. ಆಮೇಲೆ ಇದು ಬ್ರೇಕು ಅಷ್ಟೇ, ಒಂದು 1% ಏನಾದರೂ ಟಚ್ ಆಯಿತು ಒಂದು ಬ್ರೇಕ್ಗೆ ಆಗೋಯ್ತು ಅಷ್ಟೇ, ಟೋಟಲ್ ಕಟ್ ಆಗಿಬಿಡುತ್ತೆ ನೋಡಿ, ಕಟ್ಟೇ ಆಗೋಯ್ತು. ಓ ಇದು ಲೂಸ್ ಇದೆ ಇದು, ವಾವ್ ವಾವ್ ಬ್ರೇಕ್ ನೋಡಿ, ಇದು ಬ್ರೇಕ್ ಲೂಸ್ ಇದೆ. ಸೊ ಹಿಂಗೆ ಬಿದ್ದಿದ ತಕ್ಷಣ ಹಂಗೆ ನೋಡಿ ಟೋಟಲ್ ಕಟ್ಟಾಕ್ಬಿಡುತ್ತೆ. ಇದು ವಾಪಸ್ ಹಿಂಗೆ ತಳ್ಬೇಕು, ಇಲ್ಲಿ ಹಿಂಗೆ ತಳ್ಳಿದ್ವೆ ಕರೆಕ್ಟಾಗಿ ಇದಾಗುತ್ತೆ. ಸೊ ಟೆಸ್ಟಿಂಗ್ ಗಾಡಿ ಅಲ್ವಾ, ಸೊ ಅವೆಲ್ಲ ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ. ಅದೇ ನೀವು ಹೊಸ ಗಾಡಿ ತೊಗೋಬೇಕಾದ್ರೆ ನಿಮಗೆ ಚೆನ್ನಾಗಿ ರೆಡಿ ಮಾಡಿ ಫುಲ್ ಸೂಪರಾಗಿ ಕೊಡ್ತಾರೆ. ಸೊ ಈಗ ನೆಕ್ಸ್ಟ್ ಹೇಳಬೇಕು ಅಂದರೆ ಲೈಕ್ ಈ ವೈಝಗ್ ಬಂದುಬಿಟ್ಟು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಅಷ್ಟೊಂದೇನು ಗಾಡಿ ಒಡೆಯುತ್ತೆ ಒಡೆಯಲ್ಲ ತಡೆಯುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ, ಒಂದು ರೇಂಜ್ಗೆ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಬಟ್ ಒಂದು ಸ್ವಲ್ಪ ಡಿಸ್ಟ್ರಾಕ್ಟಿಂಗು ಇರುತ್ತೆ, ಲೈಕ್ ನೀವು ಸ್ವಲ್ಪ ಹೈಟ್ ಇದ್ದೀರಾ ಅಂತ ಅನ್ಸಿದ್ರೆ ಸ್ವಲ್ಪ ಡಿಸ್ಟ್ರಾಕ್ಟಿಂಗ್ ಆಗುತ್ತೆ. ಆಮೇಲೆ ಗಾಡಿ ಹೊಡೆಯುತ್ತೆ, ಫೇಸಿಗೆ ಹೊಡೆದೇ ಹೊಡೆಯುತ್ತೆ, ಹೆಲ್ಮೆಟ್ಗೂ ಹೊಡೆಯುತ್ತೆ. ಬಟ್ ಕಂಟ್ರೋಲ್ ಆಗುತ್ತೆ. ಇನ್ನೊಂದು, ನೀವು ಈ ಗಾಡಿ ತೊಗೊಂಡಂತೂ ಟೂರಿಂಗ್ ಅಂತೂ ಮಾಡಲ್ಲ. ಸೊ ಸಿಟಿಗೆಲ್ಲ ಅಂದರೆ ವೈಝಗ್ ಬೇಡ, ಬರೀ ಜಸ್ಟ್ ಲುಕ್ಕಿಗೆ ಅಷ್ಟೇ ಕೊಟ್ಟಿರೋದವರು. ಟೋಟಲ್ಲು ಸ್ಮೂತ್ ಆಗಿದೆ. ಬಟ್ ಏನಪ್ಪ ಅಂದರೆ ನೀವು ಬ್ರೇಕ್ಸ್ ಹಿಡಿದ್ರೆ ನಿಮಗೆ ಒಳ್ಳೆ ಸೀನು, ಅಂದರೆ ಟೋಟಲ್ ಕಟ್ಟಾಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್ ಐತೆ. ಮೋಸ್ಟ್ಲಿ ಟೆಸ್ಟಿಂಗ್ ಗಾಡಿ ಒಂದೇ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಹೇಳ್ಕೊಳ್ಳೋ ಥರ ಏನಿಲ್ಲ, ಲೈಕ್ ನನಗನ್ಸಿದ್ದು ಹೇಳ್ಕೊಳ್ಳೋ ಥರ ಏನು
ಯಾಕಂದ್ರೆ ನೋಡಿ ಲಿಕ್ ನೀವು ನಾರ್ಮಲ್ ರೋಡಲ್ಲಿ ಹೋಗಬೇಕಾದ್ರೂ ಫುಲ್ ಶೇಕ್ ಆಗ್ತಾ ಇರುತ್ತೆ, ಗಡ 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 ಅಂತ. ಸೊ ಹಿಂದೆ ಬಾಕ್ಸ್ ಹೋಗಿಕ್ಸ್ ಎಲ್ಲ ಹಾಕೋರಲ್ಲ ಅವೆಲ್ಲ ಶೇಕ್ ಆಗ್ತಾ ಇರುತ್ತೆ. ಆಮೇಲೆ ಹಿಂದೆ ಕೂತಿರೋರ್ಗು ಅಷ್ಟೇ, ಸಸ್ಪೆನ್ಷನ್ ಅಷ್ಟು ಸ್ಮೂತ್ ಇಲ್ಲ. ಮೋಸ್ಟ್ಲಿ ಈ ಗಾಡಿ ಅಷ್ಟೇ ಅನಿಸುತ್ತೆ ಟೆಸ್ಟಿಂಗ್ ಗಾಡಿ, ಬಟ್ ನಿಮ್ಗೇನಾದರೂ ಅಕಸ್ಮಾತ್ ತೊಗೊಂಡಾಗ ಮಾಡ್ಬೋದು, ಚೆನ್ನಾಗಿ ರೆಡಿ ಎಲ್ಲ ಮಾಡ್ಬೋದು. ಬಟ್ ನನಗಂತೂ ಸೀರಿಯಸ್ಸಾಗಿ ಗೊತ್ತಿಲ್ಲ ಮಾಡ್ತಾರ ಮಾಡಲ್ವೋ ಅಂತ. ಅಪ್ಪೆಲ್ಲ ಎಳೆಯುತ್ತೆ ಬಟ್ ಅಷ್ಟೊಂದೆಲ್ಲ ಕ್ವಿಕ್ ರೆಸ್ಪಾನ್ಸಲ್ಲಿ ಎಳೆಯಲ್ಲ, ಬಟ್ ಎಳೆಯುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೇಮ್ ನಿಮಗೆ ಲೈಕ್ ಈ ಬೈಕ್ ಓಡಿಸ್ಬೇಕಾದ್ರೆ ಇಂಡಿಯನ್ ಓಡಿಸ್ತಿರೋ ಫೀಲ್ ಇರುತ್ತೆ. ಲೈಕ್ ರಿಲ್ಯಾಕ್ಸಾಗಿ ಕೂತ್ಕೊಂಡು ಪೀಸಾಗಿ ಆರಾಮಾಗಿ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ಬೋದು. ರೇಂಜು ನಿಮಗೆ 150 ಅಂತ ಹೇಳ್ತಾರೆ, 120-130 ಬರುತ್ತೆ, ಆರಾಮಾಗಿ ಬಂದುಬಿಡುತ್ತೆ. ಬಟ್ ಗಾಡಿ ಪ್ರೈಸ್ ಬಂದುಬಿಟ್ಟು ನಿಮಗೆ 190 ಆಗುತ್ತೆ. ಸೊ ಆ ಪ್ರೈಸ್ಗೆ ಈ ಗಾಡಿ ವರ್ತ್ ಇದೆಯಾ ಅಂತ ಒಂದು ಕಮೆಂಟ್ ಹಾಕಿ. ನೋಡ್ತಾ ಇದ್ದೀರಾ ನೀವೇನು ಲೈಕ್ ಸಿಟೀಲಿ ಓಡಿಸ್ಬೇಕಾದ ಯಾವ ಥರ ಇದೆ ಅಂತ ನೋಡಿ. ಚಿಕ್ಕ ಚಿಕ್ಕ ಹಳ್ಳ ಪಳ್ಳ ಸಿಕ್ ಲೈಟಾಗಿ ಒಂಚೂರು ಸಿಕ್ತು ಅಂದೂ ಗಡ 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 ಎಲ್ಲ ಗಾಡಿದೆಲ್ಲ ಎಲ್ಲ ಉದೋಯ್ತೇನೋ ಅಂದ್ಕೋಬಿಟ್ಟೆ ನೋಡಿ. ಆ ಥರ ಇರುತ್ತೆ. ಒಂದು ಸ್ವಲ್ಪ ಬೇಕಾಗಿತ್ತು ಇನ್ನೂ ಸ್ವಲ್ಪ ನೀಟಾಗಿ ಅವಾಗ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ ಥರ ಎಲ್ಲ ಲೈಕ್ ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಇನ್ನೂ ಸ್ವಲ್ಪ ಮಜಾ ಸಿಗುತ್ತೆ ಓಡಿಸೋದಕ್ಕೂ. ತೊಗೊಂಡವ್ರಿಗೂ ಯಾಕಂದರೆ 2,10,000 ಕೊಡ್ತಾರೆ. ಸೊ ಕರೆಕ್ಟಾಗಿರೋ ಗಾಡಿನೇ ಬೇಕಾಗುತ್ತಲ್ಲ. ನೋಡಿ ಇಲ್ಲಿ ಪೊಲೀಸ್ ಎಲ್ಲ ನಮ್ಮ ಮುಂದೆ ನೋಡ್ತವ್ರೆ, ಯಾವ ಗಾಡಿ ತೊಗೊಂಡವನು ಇವನು ಅಂತ. ಎಲ್ಲ ನೋಡಿದ ತಕ್ಷಣ ಯಾವುದೋ 100,000 ಕೊಟ್ಬಿಟ್ಟು ದೊಡ್ಡ ಕಾಸ್ಟ್ಲಿ ಗಾಡಿ ತೊಗೊಂಡವನಿ ಅಂದ್ಕೊಂಡಿರ್ತಾರೆ. ಇದು ನೋಡಿದ್ರೆ ನಿಮಗೆ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಏನಾದ್ರು ಅಕಸ್ಮಾತಾಗಿ ಗಾಡಿ ತೊಗೊಂಡು ನೀವು ಸಿಟಿ ಓಡಿಸ್ತೀನಿ ಅಂದರೆ ನುಗ್ಗಿಸ್ಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಗಾಡಿ ತುಂಬ ಉದ್ದ ಇದೆಯಲ್ಲ, ಆಮೇಲೆ ತುಂಬ ಅಗ್ಲ ಇದೆ, ಸೈಡಲ್ಲಿ ಬಾಕ್ಸ್ ಗಿಕ್ಸ್ ಎಲ್ಲ ಬರುತ್ತಲ್ಲ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆ ಬಾಕ್ಸ್ ಎಲ್ಲ ರಿಮೂವ್ ಮಾಡ್ಬೋದು ಆರಾಮಾಗಿ, ಅಂತ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಬಾಕ್ಸ್ ಎಲ್ಲ ರಿಮೂವ್ ಮಾಡೋದು ಗಾಡಿ ಉದ್ದ ಅಂತ ಇರುತ್ತೆ, ಅದಂತೂ ಕಟ್ ಮಾಡೋಕ್ಕಾಗಲ್ಲ. ಸೊ ನೋಡ್ಕೊಂಡು ಹೋಗಬೇಕು. ಸೊ ಇವಾಗ 2ನೇ ಗೇರಲ್ಲಿ ಹೋಗ್ತಾ ಇದ್ದೀವಿ, ಲೈಕ್ ಸೆಕೆಂಡ್ ಮೋಡ್ ಅಂತಲೇ ಹೇಳ್ಬೋದು. ಏನು ಅಂತ ಏನು ಹೇಳ್ಕೊಳ್ಳೋ ಥರ ಏನು ಹೋಗ್ತಾ ಇಲ್ಲ, ಲೈಕ್ ತುಂಬ ಇನಿಷಿಯಲ್ಲಾಗಿ ಪಿಕಪ್ ತೊಗೊಳ್ಳಲ್ಲ, ಬಟ್ ಹೋಗುತ್ತೆ ನಾರ್ಮಲಾಗಿ ಒಂದು 30-40 ಹೋಗುತ್ತೆ. ಬಟ್ ಇನಿಷಿಯಲ್ ಪಿಕಪ್ ಒಂದು ದೇವರಾಣೆಗೂ ತೊಗೋತಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ಅಷ್ಟೇ ಕಷ್ಟ, ನೀನು ಹೇಳ್ಕೊಳ್ಳೋ ಥರ ಎಲ್ಲ ಏನಿಲ್ಲ. ಲೈಕ್ ಇನ್ನೂ ಮಾಡ್ಬೋದಾಗಿತ್ತು, 200,000 ತುಂಬಾ ಕಮ್ಮಿ. ಯಾಕಂದರೆ ಯಾರಾದರೂ 2,00,000 40,000-50,000 ಕೊಡ್ತಾರೆ ಅಂದರೆ ಎಷ್ಟೊಂದೆಲ್ಲ ಕೇಳ್ತಾರೆ ಅದು ಇದು ಇದು ಅದು ಅಂತ. ಬಟ್ 200,000 ಸೀರಿಯಸ್ಸಾಗಿ ಸೀರಿಯಸ್ಲಿ ತುಂಬಾ ಇದು ತುಂಬ ಕೊಡ್ಬೇಕು ಇನ್ನು ಅವರು. ಆಮೇಲೆ ಈಗ ನೆಕ್ಸ್ಟು ಮೊದಲನೇ ಮೋಡ್ಗೆ ಹಾಕ್ಕೊಳ್ಳೋಣ. 2ನೇ ಮೋಡಲ್ಲೇ ಕಮ್ಮಿ, ಇನ್ನು 1ನೇ ಮೋಡಲ್ಲಿ ಏನಿಲ್ಲ. ಫಸ್ಟ್ ಮೋಡಲ್ಲಿ ನಿಮಗೆ 30-35 ಹೋಗುತ್ತೆ, 2ನೇ ಮೋಡಲ್ಲಿ ಒಂದು 10 ಜಾಸ್ತಿ ಹೋಗುತ್ತೆ, 3ನೇ ಮೋಡಲ್ಲಿ ಇನ್ನೊಂದು 20 ಜಾಸ್ತಿ ಹೋಗುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಸಿಟೀಲಿ ಓಡಿಸ್ತೀರಾ ಅಂದರೆ ಇನ್ನೇನು ಸ್ಪೀಡ್ ಬೇಕು ನಿಮಗೆ ಸಿಟೀಲಿ. ಆಮೇಲೆ ಇನ್ನೊಂದು ನೋಡಿ, ಇದು ಹಾರನ್ ಹೋಗಲ್ಲ, ಮ್ಯೂಸಿಕ್ಗೆ ಹೋಗುತ್ತೆ, USB ಹೋಗುತ್ತೆ ಕೈ. ಸೊ ಹಾರನ್ಗೆ ಹೋಗಲ್ಲ. ವಾ, ಡೌನ್ ಇರೋದಕ್ಕೆ ಈಸಿಯಾಗಿ ಹೋಗ್ತಾ ಇದೆ. ಸೊ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಮೋಡ್ ಹೇಳಿದ್ನಲ್ಲ ಎಸ್ ಅಂತ, ಅದು ಸ್ಪೀಡ್ ಮೋಡು ನೋಡ್ಬೋದು. ಅದು ಸ್ಪೀಡ್ ಮೋಡ್ನ ಹೊಡೆದ್ರೆ ಇಲ್ಲಿ ನಿಮಗೆ ಮೀಟ್ರಲ್ಲಿ ಚೇಂಜ್ ಆಗುತ್ತೆ, ಲೈಕ್ 4th ಗೇರ್ಗೆ ಬರುತ್ತೆ. 3 ಗೇರ್ ಇಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ 4ನೇ ಗೇರು ಸ್ಪೋರ್ಟ್ ಮೋಡ್ಗೆ ಹೋಗಬೇಕು ಅಂದರೆ ನೋಡಿ ಆಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪಿಕಪ್ ಸಿಗುತ್ತಂತೆ. ಸೊ ಸಿಗ್ನಲ್ ಬಿಟ್ಮೇಲೆ ಟೆಸ್ಟ್ ಮಾಡೋಣ. ಓ, 4th ಗೇರ್ ಪಿಕಪ್, ಲೆಟ್ಸ್ ಸಿ ಎಷ್ಟು ಹೋಗ್ತೀಯಾ, ಎಷ್ಟು ಹೋಗ್ತೀಯಾ, 30-35-40. ಸೊ ಇಷ್ಟು ಎಲ್ಲ ಸ್ಪೀಡ್ಗಳು ಬಂದುಬಿಟ್ಟು ಇಬ್ಬರು ಕೂತಿದ್ದೀವಿ. ಹಿಂದೆಗಡೆ ಪಿಲಿಯನ್ನಾಗಿ ಜಗದೀಶ್ ಅವ್ರು ಕೂತಿದ್ದಾರೆ, ಆದ್ದರಿಂದ ಈ ಸ್ಪೀಡಲ್ಲಿ ಹೋಗ್ತಾ ಇದೆ. ನಾಟ್ ಬ್ಯಾಡ್, ಇಷ್ಟಕ್ಕೆ ಹೋಗ್ತಾ ಇದೆ ಅಂದರೆ ಆರಾಮಾಗಿ ಸುತ್ತಾಡ್ಬೋದು. ಲೈಕ್ ನಾರ್ಮಲಾಗಿ ತೊಗೋತಾರೆ ಅಂದರೆ ಸಿಟಿ ಸುತ್ತಾಡೋಕ್ಕೆ ತೊಗೊಳ್ತಾರೆ. ಸೊ ನಾಟ್ ಬ್ಯಾಡ್. ಅದೇ ಇನಿಷಿಯಲಾಗಿ ಒಂಚೂರು ಪಿಕಪ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ನನಗೆ ಒಂದು ರೇಂಜಿಗೆ ಓಕೆ ಓಕೆ, ಬಟ್ 2,00,000 ವರ್ತ್ ಇಲ್ಲ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗಾಡಿ ಲುಕ್ಸಲ್ಲಿ ಮಾತ್ರ ಅಂತ ಅನಿಸಿದ್ರೆ ನೀವು ನೋಡಿದೆ ಅದು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಿಂಗೆ ಎಲ್ರಿಗೂ ಸಪೋರ್ಟ್ ಮಾಡಿ, ನಮಗಂತಾನೆ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ.